ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಕೆಪಿಸಿ ಗ್ರೂಪ್ ಸಿ ಎಕ್ಸಾಮ್ ಲಾಸ್ಟ್ ಮಿನಿಟ್ ಟ್ರಿಪ್. ಓಕೆ, ಲಾಸ್ಟ್ ಮಿನಿಟ್ ಟ್ರಿಪ್ ಅಂದ್ರೆ ಏನು? ನಮ್ಗೆ 5ನೇ ತಾರೀಕು ಎಕ್ಸಾಮ್ ಇದೆ ಮತ್ತೆ 19ನೇ ತಾರೀಕು ಎಕ್ಸಾಮ್ ಇದೆ. ಫೈನ್ ಸರ್, ಹೆಂಗೆ ಕ್ವಶನ್ ಅಟೆಂಡ್ ಮಾಡ್ಬೇಕು, ನಿಮ್ಮ ಮನಸ್ಥಿತಿ ಹೆಂಗಿರ್ಬೇಕು, ಮತ್ತೆ ಎಕ್ಸಾಮ್ ನಲ್ಲಿ ಕ್ವಶನ್ಸ್ ಪೇಪರ್ ನ ಹೆಂಗ್ ಸಾಲ್ವ್ ಮಾಡ್ಬೇಕು, ಯಾಕಂದ್ರೆ ನೆಗೆಟಿವ್ ಮಾರ್ಕ್ಸ್ ಇದೆ, ಮತ್ತೆ ಯಾವ್ದು ಸ್ಕೋರಿಂಗ್ ಟಾಪಿಕ್. ಓಕೆ, ಒಬ್ಬೊಬ್ಬರು ಒಂದೊಂದು ಸ್ಕೋರಿಂಗ್ ಟಾಪಿಕ್ ಇರುತ್ತೆ, ಬಟ್ ಎಲ್ಲ ಒಂದು ಕಂಪ್ಲೀಟ್ ಆಗಿ ಒಂದು ಸೆಟ್ ಆಫ್ ಥಿಂಗ್ಸ್ ಅಂತ ತಗೊಂಡಾಗ ಒಂದು ಸಬ್ಜೆಕ್ಟ್ ಯಾವಾಗ ಸ್ಕೋರಿಂಗ್ ಟಾಪಿಕ್ ಇರುತ್ತೆ ಯಾವ್ದು ಅಂತ ಹೇಳ್ತೀನಿ. ದಿಸ್ ಆರ್ ಆಲ್ ಹಿಡನ್ ಕಂಟೆಂಟ್ ಇರುತ್ತೆ, ಹಿಡನ್ ಟಾಪಿಕ್ಸ್. ನಾವು ಅದನ್ನ ಅನಲೈಸ್ ಮಾಡ್ಬೇಕು, ಮತ್ತೆ ಯಾವ ವಿಷಯದ ಮೇಲೆ ಹೆಚ್ಚು ಪ್ರಶ್ನೆ ಬರಬಹುದು. ಓಕೆ, ಆಸ್ ಯೂಶುವಲ್ ಯಾವ ವಿಷಯದ ಮೇಲೆ ಬರಬಹುದು, ಮತ್ತೆ ನಾವು ಎಷ್ಟು ನಂಬರ್ ಆಫ್ ಕ್ವಶನ್ಸ್ ಅಟೆಂಡ್ ಮಾಡ್ಬೇಕು ಸೇಫರ್ ಸೈಡ್ ಗೆ, ಮತ್ತೆ ಲಾಸ್ಟ್ ಮಿನಿಟ್ ಟಿಪ್ ಏನು, ಇವೆಲ್ಲ ನಾನು ಈ ಎಂಡ್ ಅಲ್ಲಿ ನಿಮಗೆ ತಿಳಿಸ್ತೀನಿ ಎಷ್ಟು ಸೇಫರ್ ಸೈಡ್ ಅಟೆಂಡ್ ಮಾಡ್ಬೇಕು ಏನು ಅಂತ. ಅದಕ್ಕಿಂತ ಮುಂಚೆ ನಾವು ಯಾವ ಕ್ವಶನ್ಸ್ ಬರ್ಬೋದು, ಸ್ಕೋರಿಂಗ್ ಟಾಪಿಕ್ ಯಾವುದು, ಸೊ ಹೆಂಗೆ ನಾವು ಎಕ್ಸಾಮಿನೇಷನ್ ಮಾಡ್ಬೇಕು, ಅಟೆಂಡ್ ಮಾಡ್ಬೇಕು, ಇದ್ರ ಬಗ್ಗೆ ತಿಳ್ಕೊತಾ ಹೋಗೋಣ. ಓಕೆ, ಎಕ್ಸಾಮ್ ಗಿಂತ ಮುಂಚೆ ಈ ವಿಡಿಯೋ ದಯವಿಟ್ಟು ನೋಡಿ. ನಿಮಗೆ ಗೊತ್ತಿದೆ ಕೆಪಿಎಸ್ಸಿ ಗ್ರೂಪ್ ಸಿ ಎಕ್ಸಾಮ್ 5ನೇ ತಾರೀಕು ಇದೆ. ಸೊ ಸಂಡೇ ಜನರಲ್ ಪೇಪರ್ 1 ಇದೆ 100 ಮಾರ್ಕ್ಸ್ಗೆ, ಪೇಪರ್ 2 100 ಮಾರ್ಕ್ಸ್ಗೆ. ಇದು 2 ಗಂಟೆ ಟೈಮ್ ಇದ್ರೆ ಇದು 1.5 ಗಂಟೆ ಟೈಮ್ ಇರುತ್ತೆ. ಸೊ ಈ 100 ಮಾರ್ಕ್ಸ್ ಅಲ್ಲಿ 35 ಕನ್ನಡ, ಇಂಗ್ಲಿಷು, ಗಣಕಯಂತ್ರ ಅಂದ್ರೆ ಕಂಪ್ಯೂಟರ್, ನಮಗೆ 30 ಮಾರ್ಕ್ಸ್. ಓಕೆ, ಟೋಟಲ್ 100 ಮಾರ್ಕ್ಸ್, ಪ್ರತಿಯೊಂದು ಕ್ವಶನ್ ಗೆ 1 ಮಾರ್ಕ್ಸ್, 2 ಅವರ್ ಟೈಮ್ ಕೊಟ್ಟಿರ್ತಾನೆ. ಪೇಪರ್ 1 ಅಲ್ಲಿ 1.5 ಅವರ್ ಟೈಮ್ ಕೊಟ್ಟಿರ್ತಾನೆ. ಈಗ ನಾನು ಏನ್ ಮಾಡ್ತೀನಿ, GK ಫಸ್ಟ್ ಡಿಸ್ಕಸ್ ಮಾಡೋಣ. ಯಾವ್ದು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಬರ್ಬೋದು, ಸ್ಕೋರಿಂಗ್ ಟಾಪಿಕ್ ಯಾವ್ದು, ಅದನ್ನ ಡಿಸ್ಕಸ್ ಮಾಡೋಣ. ನಿಮ್ಗೆ ಸಿಲೆಬಸ್ ಅಂತೂ ಗೊತ್ತಿರತ್ತೆ, ಎಲ್ಲ ಇದೆ ಅದರಲ್ಲಿ, ವಿಜ್ಞಾನ, ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಭಾರತ ಸಮಾಜ, ಇತಿಹಾಸ, ಸಾರ್ವಜನಿಕ ಆಡಳಿತ ಮತ್ತು ಸಂವಿಧಾನದ ಬಗ್ಗೆ, ಮೆಂಟಲ್ ಎಬಿಲಿಟಿ, ಕರ್ನಾಟಕದ ರಾಜ್ಯದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸ, ಸ್ವತಂತ್ರದ ನಂತರ ಕರ್ನಾಟಕದಲ್ಲಿ ಭೂಸುಧಾರಣೆ, ಇದೆಲ್ಲ ಇದೆ. ಕರ್ನಾಟಕದ ಆರ್ಥಿಕತೆ, ಅದರ ಪ್ರಬಲ ಮತ್ತು ದೌರ್ಬಲ್ಯ, ಮತ್ತೆ ಗ್ರಾಮೀಣ ಮತ್ತು ಅಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳ ಬಗ್ಗೆ ಇದೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಇದೆ, ಪರಿಸರ ಸಮಸ್ಯೆ ಮತ್ತು ಅಭಿವೃದ್ಧಿ ಬಗ್ಗೆ ಇದೆ. ಓಕೆ, ಸೊ ಇಷ್ಟೆಲ್ಲ ಇದೆ ಸಿಲೆಬಸ್. ಇದ್ರಲ್ಲಿ ಯಾವ್ದು ಜಾಸ್ತಿ ಕ್ವಶನ್ಸ್ ಬರ್ಬೋದು, ಯೂಶಲಿ ನಾವು ಒಂದು ಪ್ಯಾಟರ್ನ್ ನಾವು ನೋಡಿದ್ರೆ ಸ್ನೇಹಿತರೆ, ಪ್ಯಾಟರ್ನ್ ನೋಡಿದ್ರೆ ನಾನು ಬರ್ತೀನಿ ಲಾಸ್ಟ್ ಮಿನಿಟ್ ಟಿಪ್ಸ್ ಈ ವಿಡಿಯೋ ಎಂಡ್ ಅಲ್ಲಿ ಡಿಸ್ಕಸ್ ಮಾಡ್ತೇನೆ. ಎಲ್ಲಿಂದ ಕ್ವಶನ್ಸ್ ಬರ್ಬೋದು ಅಂತ ನಾನು ಲಾಸ್ಟ್ ಕಂಪ್ಲೀಟ್ ಗ್ರೂಪ್ ಸಿ ಎಕ್ಸಾಮ್ ಪೇಪರ್ಸ್ ನ ಪ್ರೀವಿಯಸ್ ಇಯರ್ ನೋಡಿದ್ರೆ, ಮತ್ತೆ ಈಗಿನ ಟ್ರೆಂಡ್, ಪ್ರೆಸೆಂಟ್ ಟ್ರೆಂಡ್ ನೋಡಿದ್ರೆ, ಪ್ರೆಸೆಂಟ್ ಟ್ರೆಂಡ್ ನೋಡಿದ್ರೆ ಈ GK ಪೇಪರ್ ಅಲ್ಲಿ ಮೋಸ್ಟ್ ಆಫ್ ದ ಕ್ವಶನ್ಸ್ ನಿಮ್ಗೆ, ನಿಮಗೆ PSI ಕೂಡ ನೋಡಿದ್ವಿ, FDSD ನೋಡಿದ್ವಿ ಅಲ್ವಾ, ಸೊ ನಮಗೆ ಯಾವ್ದ್ರ ಮೇಲೆ ಕ್ವಶನ್ಸ್ ಬರ್ಬೋದು ಸರ್? ನಮಗೆ ಇತಿಹಾಸ ತಗೊಂಡ್ರೆ ಆಧುನಿಕ ಪ್ರಾಚೀನದ ಬದಲಿಗೆ ಬರುತ್ತೆ, ಬಟ್ ಇದೆಲ್ಲ ಓದಿರ್ತೀರ, ನಾ ಅದಕ್ಕೆ ಅದನ್ನ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡಲ್ಲ. ಎಕ್ಸ್ಕ್ಲೂಸಿವ್ ಟಾಪಿಕ್ಸ್ ಅಂತ ಗ್ರೂಪ್ ಸಿ ಏನಿದೆ, ಅದರಿಂದ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಫಾರ್ ಎಕ್ಸಾಂಪಲ್, ಸಂವಿಧಾನದಲ್ಲಿ ನಮ್ಗೆ ಈಗ ರೀಸೆಂಟ್ ತಿದ್ದುಪಡಿಗಳು ಏನಾಗಿದೆ ಲಾಸ್ಟ್ 2 ಇಯರ್ಸ್. ಓಕೆ, ಮೂಲಭೂತ ಹಕ್ಕು ಅಂತೂ ಎವರ್ ಗ್ರೀನು, ಅದೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಮತ್ತೆ ನಮ್ಮ ಕೇಂದ್ರ ರಾಜ್ಯ ಸರ್ಕಾರದ ಒಂದು ಆಡಳಿತ ಏನಾಗಿದೆ ಅಂದ್ರೆ, ಇಲ್ಲಿ ಒಂದಷ್ಟು ಕಾನೂನು ನಮ್ಮ ರಾಜ್ಯದಲ್ಲಿ ಏನಾಯ್ತು ಸರ್, ಒಂದು ಭೂ ಸುಧಾರಣೆ ಕಾನೂನು ತಂದ್ವಿ. ಓಕೆ, ಈಗ ಕೇಂದ್ರದಲ್ಲಿ ಕೃಷಿ ಕಾಯ್ದೆನ ಹಿಂಪಡೆದ್ರು, ಕೃಷಿ ಕಾಯ್ದೆ ಬಗ್ಗೆ ಕೇಳ್ಬೋದು ಎಕ್ಸಾಮ್ಗಳಲ್ಲಿ, ಮತ್ತೆ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಕೇಳ್ಬೋದು. ಓಕೆ, ಸಂವಿಧಾನದಲ್ಲಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಇದರಿಂದ ಕ್ವಶನ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಮತ್ತೆ ಗ್ರೂಪ್ ಸಿ ಲಿ ಕರೆಂಟ್ ಅಫೇರ್ ತುಂಬಾ ಕೇಳ್ತಾನೆ, ಪ್ರಚಲಿತ ವಿದ್ಯಮಾನಗಳು ತುಂಬಾ ಕೇಳ್ತಾನೆ. ಎಸ್ಪೆಷಲಿ ಅವ್ನು ಕೇಳೋದು ಯಾವ್ದು ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ಯಾವ್ದ್ರ ಬಗ್ಗೆ ಕೇಳ್ತಾನೆ? ಕ್ಷಿಪಣಿ. ಓಕೆ, ಕ್ಷಿಪಣಿ ಬಗ್ಗೆ ಕೇಳ್ಬೋದು, ಕ್ಷಿಪಣಿಗಳ ಬಗ್ಗೆ ಕೇಳ್ಬೋದು. ಓಕೆ, ಇವೆಲ್ಲ ಕರೆಂಟ್ ಅಫೇರ್ ಅಲ್ಲಿ ಆಲ್ರೆಡಿ ಮಾಡಿದ್ದೀನಿ ಅನ್ಕೋತೀನಿ, ಸೈನ್ಸ್ ಅಂಡ್ ಟೆಕ್ನಾಲಜಿ 2 ಪಾರ್ಟ್ ಮಾಡಿದ್ದೀನಿ, ಒಂದು ಕರೆಂಟ್ ಅಫೇರ್ ರಿಲೇಟೆಡ್ ಏನ್ ಲಾಸ್ಟ್ 1.5 ಅವರ್ ಇರೋದು ಮಾಡಿದ್ದೀನಿ ಕ್ಷಿಪಣಿ ಬಗ್ಗೆ. ಮತ್ತೆ ಸ್ಪೇಸ್ ಬಗ್ಗೆ ಕೇಳ್ಬೋದು, ಸ್ಪೇಸ್ ಬಗ್ಗೆ ಮಾಡಿಲ್ಲ ಅನ್ಕೋತೀನಿ. ಮತ್ತೆ ನಮ್ಮ ಈ ಒಂದು ಡಿಸೀಸಸ್ ಏನಿದೆ ಅಂದ್ರೆ ರೋಗಗಳು, ಅದ್ರ ಬಗ್ಗೆ ಕೇಳ್ಬೋದು. ಈಗಿನ ಪ್ರೆಸೆಂಟ್ ರೋಗಗಳು ಏನೇ ಬಂದಿವೆ, ಯಾವ ರೋಗಗಳಿಗೆ ಏನ್ ಔಷಧ, ಈ ಔಷಧಗಿಂತ ಯಾವ ಒಂದು ವೈರಸ್ ಇಂದ ಬಂದಿದ್ಯೋ, ಬ್ಯಾಕ್ಟೀರಿಯಾ ಬಂದಿದ್ಯೋ. ಸೊ ಇಂಥ ಕ್ವಶನ್ಸ್ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದಾಗ ಈ ಕ್ವಶನ್ ಮೇಲೆ ಅಧಿಕವಾಗಿ ಬರ್ತಕ್ಕಂಥದ್ದು. ಮತ್ತೆ ಎನ್ವೈರನ್ಮೆಂಟಲ್ ಕನ್ವೆನ್ಷನ್ ಅಂಡ್ ಟ್ರೀಟಿ, ವೆರಿ ಇಂಪಾರ್ಟೆಂಟ್. ನಾವು ಕರ್ನಾಟಕದ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೆ, ನಿಮ್ಗೆ ನಾಪಕ ಇದೆ ಅನ್ಕೋತೀನಿ. ಅಂದ್ರೆ ಕರ್ನಾಟಕದಲ್ಲಿ ಎನ್ವೈರನ್ಮೆಂಟ್ ರಿಲೇಟೆಡ್ ಏನಿದೆ, ಏನ್ ಆಗ್ತಾ ಇದೆ, ಯಾವ್ದಾರ ಇಶ್ಯೂಸ್ ಇದೆಯಾ. ಓಕೆ, ಭಾರತದಲ್ಲಿ ಯಾವ್ದಾರ ಇಶ್ಯೂಸ್ ಇದೆಯಾ, ಮತ್ತೆ ಟ್ರೀಟಿಗಳು ಏನೇನಾಗಿವೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್, ಯಾಕಂದ್ರೆ ನಾವು ನೋಡಿದ್ವಿ ಗ್ರೂಪ್ಸ್ ಇಲ್ಲಿ ಇದ್ರ ಬಗ್ಗೆ ಕ್ವಶನ್ಸ್ ಬಂದಿದೆ, ಪ್ರತಿ ವರ್ಷ ಕೂಡ ಬಂದಿದೆ. ಮತ್ತೆ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬಗ್ಗೆ ಕೇಳ್ತಾನೆ. ನೋಡಿ, ಕರೆಂಟ್ ಅಫೇರ್ ಅಲ್ಲಿ ಈ 3 ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್, ಇದ್ರ ಬಗ್ಗೆ ಹೆಚ್ಚು ಕ್ವಶನ್ಸ್ ಬರುತ್ತೆ. ಓಕೆ, ಯಾಕಂದ್ರೆ ನಾವು PSI ನೋಡಿದೀವಿ, ಮತ್ತೆ ಗ್ರೂಪ್ಸ್ ಯ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ನೋಡಿದಾಗ ನಾವು ಹೆಚ್ಚು ನೀವು ಒತ್ತು ಕೊಡಬೇಕಾಗಿರೋದು ಈ 3 ಟಾಪಿಕ್ ಗೆ, ಮತ್ತೆ ಸಂವಿಧಾನದಲ್ಲಿ ಈ ಟಾಪಿಕ್ ಗೆ. ಭೂಗೋಳದಲ್ಲಿ ಸರ್ ಕರ್ನಾಟಕದ ಬಗ್ಗೆ ಕೇಳ್ತಾನೆ,
ಪ್ರಾಪಂಚಿಕ ಇತಿಹಾಸದ ಬಗ್ಗೆ ಸಾರಿ ಭೂಗೋಳದ ಬಗ್ಗೆ ಕೇಳಬಹುದು. ಓಕೆ, ವರ್ಲ್ಡ್ ಜಿಯೋಗ್ರಫಿ ಏನ್ ಕೇಳಬಹುದು, ವರ್ಲ್ಡ್ ಜಿಯೋಗ್ರಫಿಲಿ ಪ್ಲೇಸಸ್ ಇನ್ ನ್ಯೂಸ್ ಕೇಳಬಹುದು. ಪ್ಲೇಸಸ್ ಇನ್ ನ್ಯೂಸ್ ಅಂದ್ರೆ ಯಾವ್ಯಾವ ಪ್ಲೇಸಸ್ ಗಳು ಯಾವ್ಯಾವ ಕಾರಣಕ್ಕೋಸ್ಕರ ನ್ಯೂಸ್ ಅಲ್ಲಿ ಇದ್ವು ಆಲ್ ಓವರ್ ಇನ್ ವರ್ಲ್ಡ್ ಅಲ್ಲಿ, ಏನಕ್ಕೆ ನ್ಯೂಸ್ ಅಲ್ಲಿದ್ದು, ಅದೇನೇ ಆಗಿರ್ಬೋದು, ಜ್ವಾಲಾಮುಖಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಆದ ರೀತಿ ಜಿಯೋಗ್ರಫಿಕಲ್ ಥಿಂಗ್ ಆಗಿರ್ಬೋದು, ಓಕೆ, ಪ್ರವಾಹದ ಬಗ್ಗೆ ಆಗಿರ್ಬೋದು, ಮತ್ತೆ ಇನ್ಯಾವ್ದಾದ್ರು ಭೂಕಂಪದ ಬಗ್ಗೆ ಆಗಿರ್ಬೋದು, ಅಥವಾ ಆ ಪ್ಲೇಸಸ್ ಅಲ್ಲಿ ಏನಾರು ಏನು ಡ್ಯಾಮ್ ಕಟ್ಟಿರೋದಾಗ್ಲಿ, ಏನೋ ಒಂದು ಫೇಮಸ್ ಇದೆ, ಓಕೆ, ಮತ್ತೆ ಅಲ್ಲಿ ಇರ್ತಕ್ಕಂಥ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಆ ಪ್ಲೇಸ್ ನ್ಯೂಸ್ ಅಲ್ಲಿ ಇರ್ಬೋದು. ಸೊ ಇವೆಲ್ಲ ಕೇಳ್ತಾನೆ. ಮತ್ತೆ ಸ್ವತಂತ್ರದ ನಂತರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಬರುವಂತ ಚಾನ್ಸಸ್ ಇದ್ರಲ್ಲಿದೆ. ಎಸ್ಪೆಷಲಿ ಈಗ ಕರ್ನಾಟಕದ ಒಂದು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಂದ್ರೆ 2020 ಅಲ್ವಾ, 2020-21 ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಏನ್ ಬಂತು, ತಿದ್ದುಪಡಿ ಮಾಡಿದ್ರು 1971, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ವಿಡಿಯೋ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಇಲ್ಲಿ ಪ್ರಮುಖವಾಗಿ ಯಾವ ಯಾವ ಕ್ಲಾಸ್ಗಳು ಯಾವ ಯಾವ ಒಂದು ಪಾಯಿಂಟ್ಸ್ ಅಲ್ಲಿ ಅಪ್ಡೇಟ್ ಆಗಿದೆ, ಆ ಕ್ಲಾಸ್ ನಂಬರ್ ಏನು, ಓಕೆ, ಯಾವ ತಿದ್ದುಪಡಿ ಇಂದ ಈ ಒಂದು ಏನೋ ಸೀಲಿಂಗ್ ಲ್ಯಾಂಡ್ ಸೀಲಿಂಗ್ನ ತೆಗೆದಾಕಿದ್ದಾರೆ, ಯಾವ ಒಂದು ಕಾಯ ತಿದ್ದುಪಡಿ ಕ್ಲಾಸ್ ಅಲ್ಲಿ ಬರುತ್ತೆ ಅದು. ಸೊ ಇಂಥ ಕ್ವಶನ್ಸ್ ಗಳು ಎಕ್ಸ್ಪೆಕ್ಟೆಡ್ ಇದೆ ಈ ಸಲ. ಓಕೆ, ಸೊ ಹಾಗಾಗಿ ಇಲ್ಲಿ ಎವರ್ ಗ್ರೀನ್ ನಮ್ಗೆ ಸ್ಕೋರಿಂಗ್ ಟಾಪಿಕ್ ಯಾವ್ದು ನೋಡಿ, ಇದರಲ್ಲಿ ನಾವು ಏನೇ ಕ್ಲಿಸ್ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾ ಇರೋದು ಒಂದು ಸಂವಿಧಾನ ಸ್ಕೋರಿಂಗ್ ಟಾಪಿಕ್, ಓಕೆ, ಸಂವಿಧಾನದಲ್ಲಿ ಇವೆಲ್ಲ ಕೂಡ ಏನು ಟ್ವಿಸ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ದ ಏನೋ ಕರೆಂಟ್ ಅಫೇರ್ ಮತ್ತೆ ಸ್ಟಾಟಿಕ್ಸ್ ಏನಿದೆ ಸರ್, ಈ ಟಾಪಿಕ್ಸ್ ಏನ್ ಮೆನ್ಷನ್ ಮಾಡಿದ್ದೀನಿ, ಇಲ್ಲಿ ಓಕೆ, ಈ ಟಾಪಿಕ್ಸ್ ಏನು ಟ್ವಿಸ್ಟ್ ಮಾಡಕ್ ಸಾಧ್ಯ ಇಲ್ಲ. ಹೆಂಗಿದೆ ಹಂಗೆ ಕೇಳಬೇಕು, ಓಕೆ, ಹೆಂಗಿದೆ ಹಂಗೆ ಕೇಳಬೇಕು, ಹೆಂಗ್ ಕೇಳಿದ್ರು ನೀವು ಆನ್ಸರ್ ಮಾಡಬಹುದು. ಮತ್ತೆ ಇನ್ನೊಂದು ಈ ಟಾಪಿಕ್ಸ್, ಕರೆಂಟ್ ಅಫೇರ್ ಏನು ಟ್ವಿಸ್ಟ್ ಮಾಡಕ್ ಸಾಧ್ಯ ಇಲ್ಲ ಅದ್ರಲ್ಲಿ. ಈಗ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ನಾವು ತುಂಬಾ ಕ್ವಶನ್ಸ್ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತಗೊಂಡು ನೋಡಿ ನೀವು, ಓಕೆ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಗ್ರೂಪ್ ಸಿ ಅವ್ರಿಗೆ. ಅಂದ್ರೆ ಯಾವ್ದಾದ್ರು ಒಂದು ಸಂಸ್ಥೆ ನ್ಯೂಸ್ ಅಲ್ಲಿ ಇತ್ತ, ಸಾರ್ಕ್ ಆಗಿರ್ಬೋದು, ಎಸ್ಇಒ ಆಗಿರ್ಬೋದು, ಆಸಿಯನ್ ಆಗಿರ್ಬೋದು, G7 ಆಗಿರ್ಬೋದು, ಅಥವಾ G20 ಆಗಿರ್ಬೋದು, ಓಕೆ, G20 ಆಗಿರ್ಬೋದು. ಸೊ ಯಾವ್ದ್ರ ಬಗ್ಗೆ ಬೇಕಾದ್ರೂ ಕೇಳ್ಬೋದು, ಓಕೆ, ಮತ್ತು ಬ್ರಿಕ್ಸ್ ಬಗ್ಗೆ ಆಗಿರ್ಬೋದು, ಯಾವ್ದು ಬಗ್ಗೆ ಬೇಕಾದ್ರೂ ಕೇಳ್ಬೋದು. ಇವೆಲ್ಲ ನಾವು ಆಲ್ರೆಡಿ ಕರೆಂಟ್ ಅಫೇರ್ ಡಿಸ್ಕಸ್ ಮಾಡಿದೀವಿ, ಓಕೆ. ಮತ್ತೆ ಕರ್ನಾಟಕ ಭೂ ಸಾಧಾರಣೆ ಎಕ್ಸ್ಪೆಕ್ಟೆಡ್ ಮೋಸ್ಟ್ ಸ್ಕೋರಿಂಗ್ ಟಾಪಿಕ್ ಇಲ್ಲಿಂದ ಕೂಡ ನಿಮ್ಗೆ ಈ ಟಾಪಿಕ್ಸ್ ಇದೆಯಲ್ಲ, ಇದು ಮೋಸ್ಟ್ ಸ್ಕೋರಿಂಗ್ ಟಾಪಿಕ್. ಅರ್ಥಶಾಸ್ತ್ರದಲ್ಲಿ ಅಗೇನ್ ಇದು ಎಲ್ಲ ಕ್ವಶನ್ ಪೇಪರ್ ಅಲ್ಲೂ ಆಸೋಸಿಯಲ್ ಕೇಳ್ತಾನೆ, ಕರೆಂಟ್ ಅಫೇರ್ ರಿಲೇಟೆಡ್ ಏನಾದ್ರು ನಡೆದಿದ್ರೆ, ಮತ್ತೆ ಬಜೆಟ್ ಎಕನಾಮಿಕ್ ಸರ್ವೆ ರಿಲೇಟೆಡ್ ಆಗಿರ್ಬೋದು, ಇದು ಬೇಸಿಕ್ ಥಿಂಗ್ಸ್ ಕೇಳ್ತಾನೆ ಇರ್ತಾನೆ. ಸೊ ಇದಂತೂ ನೀವು ಓದಿರ್ತೀರ. ಸ್ಕೋರಿಂಗ್ ಟಾಪಿಕ್ ಯಾವ್ದು ಆಗ್ರೆ ಜಿ ಕೆ ಪೇಪರ್ ಅಲ್ಲಿ ನಮ್ಗೆ ಈ ಪ್ರಚಲಿತ ವಿದ್ಯೆ ಇದನ್ನ ಮಿಸ್ ಮಾಡ್ಕೊಂಡಿದ್ರೆ ಇದ್ರ ಬಗ್ಗೆ ಹೆಚ್ಚು ಕ್ವಶನ್ಸ್ ಬರುತ್ತೆ. ಯಾಕಂದ್ರೆ ನಾವು PSI ನೋಡಿದ್ವಿ ಹೆಂಗಿತ್ತು ಕ್ವಶನ್ ಪೇಪರ್ ಕರೆಂಟ್ ಅಫೇರ್ದು ಅಂತ, ಓಕೆ, ಹೆಂಗಿತ್ತು ಅಂತ ನೋಡಿದೀವಿ, ಓಕೆ. ಮತ್ತೆ ಮೆಂಟಲ್ ಎಬಿಲಿಟಿ ಕೇಳ್ತಾನೋ ಇಲ್ಲೋ, ಇದು ಈಗ ನೋಡಿ ನಾವ್ ಏನೇ ಅನಲೈಸ್ ಮಾಡಿದ್ರೆ ಸ್ನೇಹಿತರೆ ಅವ್ನ್ ಹೆಂಗ್ ಕೇಳ್ತಾರಂತ ಗೊತ್ತಿಲ್ಲ, ಮೆಂಟಲ್ ಎಬಿಲಿಟಿ ಆಗ್ತಾನೋ ಇಲ್ಲೋ ಗೊತ್ತಿಲ್ಲ. ಬಟ್ ಇದುವರೆಗೂ FDSDAಗಳಲ್ಲಿ ಮೆಂಟಲ್ ಎಬಿಲಿಟಿ ಆಗದೆ ಇರತಕ್ಕಂಥ ಪ್ರೀವಿಯಸ್ ಅಲ್ಲೂ ನೋಡಿದೀವಿ, ಒಂದೊಂದೇ ಕ್ವಶನ್ ಎರಡೇ ಕ್ವಶನ್ ಕೇಳಿರೋದು ನೋಡಿದ್ವಿ. ಬಟ್ ಗ್ರೂಪ್ಸ್ ಇಲ್ಲಿ ಹಂಗೆ ಮಾಡಿರೋ ಪ್ರೀವಿಯಸ್ ಇಯರ್ ಕ್ವಶನ್ ಅಲ್ಲಿ ನೋಡೇ ಇಲ್ಲ ನಾವು. ಅಂದ್ರೆ ಮೆಂಟಲ್ ಎಬಿಲಿಟಿ ನಮ್ಗೆ 12-15 ಕ್ವಶನ್ ಈ ಒಂದು ನಾನ್ ಟೆಕ್ನಿಕಲ್ ಡಿಗ್ರಿ ಲೆವೆಲ್ ಅಲ್ಲಿ ಕೇಳಿದ್ದ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ್ದ್ರಲ್ಲೂ ಮಿಸ್ ಮಾಡಿಲ್ಲ. ಆದ್ರೆ SDAFDAಲ್ಲಿ ಏನ್ ಮಾಡಿದ್ದಾನೆ, ಒಂದೊಂದ್ರಲ್ಲಿ ಮಿಸ್ ಮಾಡಿರೋದು ಇದೆ. ಅಂದ್ರೆ 2 ಕ್ವಶನ್ ಕೇಳಿ 3 ಕ್ವಶನ್ ಕೇಳಿ ಬಿಟ್ಟಿರೋದಿದೆ, ಲಾಸ್ಟ್ ಇಯರ್ ಅಂತೂ ಕೇಳಲೇ ಇಲ್ಲ ಅಲ್ವಾ, ಅಂದ್ರೆ ಈ ಇಯರ್ ಕೇಳಲೇ ಇಲ್ಲ ಅವನು. ಬಟ್ ಇಲ್ಲಿ ಹಂಗಲ್ಲ, ಇಲ್ಲಿ ಮೆಂಟಲ್ ಎಬಿಲಿಟಿ ಯಾವ ಇಯರ್ ಅಲ್ಲೂ ಕೂಡ ಮಿಸ್ ಮಾಡದೇ ಇರೋಂಥದ್ದು ಯಾವ್ದು ನಾವು ನೋಡಿಲ್ಲ. ಸೊ ಹಾಗಾಗಿ ಇಲ್ಲಿ ಕೇಳಕಂತ ಚಾನ್ಸಸ್ ಜಾಸ್ತಿ ಇದೆ ಮೆಂಟಲ್ ಎಬಿಲಿಟಿ. 12-15 ಈಸಿ ಇರುತ್ತೆ ಸರ್, ಒಂದೇ ಲೈನ್ ನಿಮಗೆ ಕ್ವಶನ್ ನೋಡ್ತಾ ಇದ್ರೆ ಡಿಫಿಕಲ್ಟಿ ಅನ್ಸುತ್ತೆ, ಬಟ್ ಅರ್ಥ ಮಾಡ್ಕೊಂಡ್ರೆ ಕಾನ್ಸೆಪ್ಟ್ ಗೊತ್ತಿರೋ ಒಂದೇ ಲೈನಲ್ಲಿ ಆನ್ಸರ್ ಮಾಡೋದು ಹಂಗಿರುತ್ತೆ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇಲ್ಲಿ, ಓಕೆ. ಇನ್ನು ಕಮ್ಯುನಿಕೇಶನ್ ಬಂದ್ರೆ ಈಗ ನಾನು ಹೇಳ್ತೀನಿ ಎಲ್ಲಿ ನೀವು ಸ್ಕೋರ್ ಮಾಡಬಹುದು ಅಂತ ಫಸ್ಟ್ ಇದು ಅನಲೈಸ್ ಮಾಡಿ ನಾನು ನಿಮಗೆ ಹೇಳ್ತೀನಿ. ಈಗ ಕಮ್ಯುನಿಕೇಶನ್ ಪೇಪರ್ ಬಂದ್ರೆ ಸರ್, ತುಂಬಾ ಜನ ಕನ್ನಡ ಈಸಿ ಅಂತ ಹೋಗ್ತಾರೆ. ಮೋಸ್ಟ್ಲಿ ಇದನ್ನ ಡಿಫಿಕಲ್ಟಿ ಮಾಡೋ ಚಾನ್ಸಸ್ ಇದೆ. ಯಾಕಂದ್ರೆ ಸರ್, ಕರ್ನಾಟಕದವರು ಕನ್ನಡ ಗೊತ್ತಿರುತ್ತೆ, ಕನ್ನಡ ಮಾಧ್ಯಮದವರು ಹೆಚ್ಚಾಗಿ ಅಪ್ಲೈ ಮಾಡಿರ್ತಾರೆ, ಕನ್ನಡದಲ್ಲಿ ಎಕ್ಸಾಮ್ ಬರೀತಾ ಇರ್ತಾರೆ ತುಂಬಾ ಜನ, ಪರ್ಸೆಂಟೇಜ್ ಆಫ್ ವೈಸ್ ತಗೊಂಡ್ರೆ. ಹಾಗಾಗಿ ಕನ್ನಡನ ಕೊಟ್ಟು, ಈಗ ಫಾರ್ ಎಕ್ಸಾಂಪಲ್ ನಾನು SDA ಅನಲೈಸ್ ಮಾಡಿ, SDA ಏನಾಯ್ತು ಅದರಲ್ಲಿ ಕನ್ನಡ ಪೇಪರ್ ಜನರಲ್ ಕನ್ನಡ ಎಷ್ಟು ಡಿಫಿಕಲ್ಟಿ ಇತ್ತು. ಡಿಫಿಕಲ್ಟಿ ಅಂದ್ರೆ ಇಲ್ಲಿ ಸಮಾನಾರ್ಥಕ ಪದಗಳನ್ನ ತುಂಬಿಟ್ಟಿದ್ದ ಇಲ್ಲಿ, ಓಕೆ, ಸಮಾನಾರ್ಥಕ ಪದಗಳನ್ನ ತುಂಬಿಟ್ಟಿದ್ದ, ಬೇರೆ ಬೇರೆ ರೀತಿ ಹೆಸರಲ್ಲಿ ಕೇಳ್ಬಿಟ್ಟಿದ್ದ ಅದನ್ನ, ಓಕೆ. ಆದ್ರೆ ಅದೇ SDA ಪೇಪರ್ ಅಲ್ಲಿ ಜನರಲ್ ಇಂಗ್ಲಿಷ್ ತಗೊಂಡಿದ್ರಲ್ಲ ಅವ್ರ ಲಕ್ಕಿ, ಯಾಕಂದ್ರೆ ಇಂಗ್ಲಿಷ್ ನ ತುಂಬಾ ಡಿಫಿಕಲ್ಟಿ ಮಾಡಕ್ ಹೋಗಲ್ಲ KPSC ಇಲ್ಲಿ. ನಾನ್ ನಿಮಗೆ ಇಲ್ಲಿ ಸ್ಕೋರಿಂಗ್ ಟಾಪಿಕ್ ಏನೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಜನರಲ್ ಇಂಗ್ಲಿಷ್. ಬೇಸಿಕ್ ಇಂಗ್ಲಿಷ್ ಗೊತ್ತಿದ್ರೆ ಸಾಕು ಸರ್, ಬೇಸಿಕ್ ಇಂಗ್ಲಿಷ್ ಗೊತ್ತಿದ್ರೆ ಔಟ್ ಆಫ್ 35 ಮಾರ್ಕ್ಸ್ ಆರಾಮಾಗಿ 30 ಅಥವಾ 25 ಮಿನಿಮಮ್ ಆರು ಸ್ಕೋರ್ ಮಾಡಬಹುದು. ಮಿನಿಮಮ್ 25, 10 ಮಾರ್ಕ್ಸ್ ಬಿಟ್ಬಿಡಿ, 25 ಬೇಡ ಸರ್, 22 ಆರಾಮಾಗಿ, ದಿಸ್ ಇಸ್ ವೆರಿ ಗುಡ್ ಮಾರ್ಕ್ಸ್,
22 and above, 22 to 25, very good marks. Very good marks. So general English is the very, very scoring topic here. ಮತ್ತೆ ಕಂಪ್ಯೂಟರ್ ತುಂಬಾ ಜನ ಓದಿರಲ್ಲ ಕಂಪ್ಯೂಟರ್ಗಳನ್ನ. ನಾನಂತೂ ಎಲ್ಲಾ ತರ ಕಂಪ್ಯೂಟರ್ಗಳನ್ನ ನಮ್ಮ ಚಾನಲ್ ಅಲ್ಲಿ ಮಾಡ್ಕೊಟ್ಟಿದ್ದೀನಿ. ನಿಮಗೆ ಕಮ್ಯುನಿಕೇಶನ್ ಪೇಪರ್ ಬಗ್ಗೆ ಕಣ್ಣು ಮುಚ್ಕೊಂಡು ನೀವು ಸ್ಕೋರ್ ಮಾಡಬಹುದು. ಓಕೆ, ದಿಸ್ ಇಸ್ ದ ಸ್ಕೋರಿಂಗ್ ಪೇಪರ್ ಅಂತ ಹೇಳ್ಬೋದು, ಸ್ಕೋರಿಂಗ್ ಪೇಪರ್. ಯಾಕೆಂದ್ರೆ ಜಿ ಕೆ ಪೇಪರ್ ಇದೆಯಲ್ಲ ಸ್ನೇಹಿತರೆ, ತುಂಬಾ ಜನ ಏನ್ ಮಾಡ್ತೀರಾ, ಓದಿರ್ತೀರಾ, ಎಸ್ ಡಿ ಎ, ಎಫ್ ಡಿ ಎ, ಪಿ ಎಸ್ ಐ, ಕೆ ಎಸ್ ಎಲ್ಲರಿಗೂ ಎಕ್ಸಾಮ್ ತಗೊಂಡಿರ್ತೀರಾ, ಜಿ ಕೆ ಓದಿರ್ತೀರಾ. ಓಕೆ, ಸೊ ಯೂಶಲಿ ಮೊನ್ನೆ ಮೊನ್ನೆ ಯಾವ್ದಾದ್ರು ಎಕ್ಸಾಮ್ ನಡೀತು ಎಷ್ಟೊಂದ್ ಜನ ಹಾಕಿರ್ತಾರ ಅವೆಲ್ಲ ಓದಿರ್ತೀರಾ. ಸೊ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಇಲ್ಲಿ ಏನಾಗುತ್ತೆ, ಸ್ಕೋರ್ ನೀವು ತುಂಬಾ ಜನ ಸ್ಕೋರ್ ಮಾಡಬಹುದು. ಓಕೆ, ಬಟ್ ನೀವು ಬೇರೆಯವ್ರಿಗಿಂತ ಸ್ವಲ್ಪ ಮ್ಯಾಕ್ಸಿಮಮ್ ಸ್ಕೋರ್ ಮಾಡಬೇಕು ಅಂದ್ರೆ ದಿಸ್ ಇಸ್ ದ ಪೇಪರ್. ಸೊ ಎಸ್ಪೆಷಲಿ ಜನರಲ್ ಇಂಗ್ಲಿಷ್ ಅಂಡ್ ಕಂಪ್ಯೂಟರ್, ತುಂಬಾ ಜನ ಇದು ಸ್ಕೋರಿಂಗ್ ಟಾಪಿಕ್ ಅಲ್ಲ ಅನ್ಕೋತೀರಾ, ಕನ್ನಡ ಅನ್ಕೋತೀರಾ, ಹೇಳಕ್ಕಾಗಲ್ಲ. ಸಿ, ಎಂತ ಡಿಫಿಕಲ್ಟಿ ಕೊಟ್ರು ಇಂಗ್ಲಿಷ್ ನ ತುಂಬಾ ಡಿಫಿಕಲ್ಟಿ ಕೊಡಕ್ಕಾಗಲ್ಲ, ಕೆ ಪಿ ಎಸ್ ಸಿ ಕೊಡಲ್ಲ. ಓಕೆ, ಕಂಪ್ಯೂಟರ್ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ನಾವ್ ಹಿಂಗ್ ಅನಲೈಸ್ ಮಾಡಿದೀವಿ, ಅವ್ನ್ ಕನ್ನಡನ ಈಸಿ ಕೊಟ್ಬಿಡ್ಬೋದು, ಬಟ್ ಕನ್ನಡ ಈಸಿ ಕೊಟ್ಟ ಅಂತ ಇಂಗ್ಲಿಷ್ ಈಸಿ ತುಂಬಾ ಡಿಫಿಕಲ್ಟಿ ಏನ್ ಕೊಟ್ಟಿರಲ್ಲ, ಮಾಮೂಲಿ ನಾರ್ಮಲ್ ಮಾಡರೇಟ್ ಲೆವೆಲ್ ಇರುತ್ತೆ, ಈಸಿ ಟು ಮಾಡರೇಟ್ ಲೆವೆಲ್ ಇರುತ್ತೆ. ಅವಾಗ ಕನ್ನಡ ಈಸಿ ಕೊಟ್ರೆ ಇದೆರಡು ಸ್ಕೋರಿಂಗ್ ಟಾಪಿಕ್ ಆಗ್ಬಿಡುತ್ತೆ. ಅಕಸ್ಮಾತ್ ಕಂಪ್ಯೂಟರ್ ಈಸ್ ಇದು ಸ್ಕೋರಿಂಗ್ ಟಾಪಿಕ್ ಆಗ್ಬಿಡುತ್ತೆ, ನೀವು ಚೆನ್ನಾಗಿ ಓದಿದ್ರೆ. ಓಕೆ, ತುಂಬಾ ಡಿಫಿಕಲ್ಟ್ ಎಲ್ಲಾ ತರ ಕ್ವಶನ್ ನಾನು ಡಿಸ್ಕಸ್ ಮಾಡಿದ್ದೀನಿ, ಈಸಿ ಇಂದ ಹಿಡಿದು ಪ್ರೀವಿಯಸ್ ಇಯರ್ ಕ್ವಶನ್ ಇಂದ ಹಿಡಿದು ಈಸಿ ಇಂದ ಹಿಡಿದು ಮಾಡರೇಟ್ ಮಧ್ಯಮ ಮಾಡರೇಟ್ ಮತ್ತೆ ಡಿಫಿಕಲ್ಟಿ ಲೆವೆಲ್, ಕೆಪಿಎಸ್ಸಿ ಅಲ್ಲಿ ಬಂದಿರತಕ್ಕಂಥ ಡಿಫಿಕಲ್ಟಿ ಕ್ವಶನ್ಸ್ ಕೂಡ ನಮ್ಮ ಚಾನಲ್ ಡಿಸ್ಕಸ್ ಮಾಡಿದೆ. ಓಕೆ, ಮ್ಯಾಕ್ಸಿಮಮ್ ಅಂದ್ರೆ 300, 400, 500 ಕ್ವಶನ್ಸ್ ಡಿಸ್ಕಸ್ ಮಾಡ್ಬಿಟ್ಟಿದ್ದೀನಿ. ಸೊ ದಿಸ್ ಈಸ್ ದ ಸ್ಕೋರಿಂಗ್ ಪೇಪರ್. ಈ ಪೇಪರ್ ಯಾರು ಚೆನ್ನಾಗಿ ಮಾಡಿದ್ದೀರಾ ಸರ್, ಓದಿದ್ದೀರಾ, ಯು ವಿಲ್ ಬಿ ಇನ್, ನೀವು ಸೆಲೆಕ್ಟ್ ಅನ್ಕೊಂಬಿಡಿ ಗ್ರೂಪ್ಸ್. ಓಕೆ, ಯಾಕೆ ಅಂತಂದ್ರೆ ಇಲ್ಲಿ ಎಂತ ಓದಿದ್ರೆ, ಈಗ ನಾನು ಹೇಳಿದ್ನಲ್ಲ ಇಂಗ್ಲಿಷ್ ಅಲ್ಲಿ ಸ್ಕೋರ್ ಮಾಡಬಹುದಾ, 22 ಮಾರ್ಕ್ಸ್ ಇಲ್ಲೇ ಬಂತ. ಕನ್ನಡದಲ್ಲಿ ಅಬ್ಬಾಬ ಎಷ್ಟ ಡಿಫಿಕಲ್ಟಿ ಕೊಟ್ರು ಕೂಡ ಇಲ್ಲಿ ಸಾಹಿತ್ಯ ಮತ್ತೆ ವ್ಯಾಕರಣ ಇರುತ್ತೆ. ವ್ಯಾಕರಣ ಸ್ವಲ್ಪ ಬೇರೆ ತರ ಕೇಳಿರ್ತಾನೆ, ಈಸಿ ಕೂಡ ಇರುತ್ತೆ. ಇಲ್ಲೂ ಕೂಡ 35 ಮಾರ್ಕ್ಸ್ಗೆ, ಇದು ಸಾಮಾನ್ಯ ಕನ್ನಡ 35 ಮಾರ್ಕ್ಸ್ಗೆ ಅಟ್ ಲೀಸ್ಟ್ ಯು ಕ್ಯಾನ್ ಸ್ಕೋರ್ ಅರೌಂಡ್ 20. ತುಂಬಾ ಡಿಫಿಕಲ್ಟಿ ಇದ್ರೆ ಇಲ್ಲಾಂದ್ರೆ 25 ತನಕ ಆರಾಮಾಗಿ ಮಾಡ್ಬರ್ಬೋದು. ಇಲ್ಲೇ ನಿಮ್ಗೆ ಎಷ್ಟಾಯ್ತು, ನಿಮಗೆ ತಗೊಳ್ಳಿ 25, 50 ಮಾರ್ಕ್ಸ್ ಆಗುತ್ತೆ ನಿಮ್ ಜನರಲ್ ಇಂಗ್ಲಿಷ್ ಜನರಲ್ ಕನ್ನಡದಲ್ಲಿ. ಕಂಪ್ಯೂಟರ್ ಕಣ್ಣು ಮುಚ್ಕೊಂಡು 10-20 ಮಾರ್ಕ್ಸ್ ಆರಾಮಾಗಿ ಮಾಡ್ಬೋದು. 30 ಮಾರ್ಕ್ಸ್ ಇರುತ್ತೆ ಕಂಪ್ಯೂಟರ್, 30 ಕ್ವಶನ್ಸ್ ಇರುತ್ತೆ, ಆರಾಮಾಗಿ 15 ಕ್ವಶನ್ ಸರಿ ಮಾಡಿದ್ರು ಈ ಪೇಪರ್ ಅಲ್ಲಿ ನಿಮ್ಗೆ 65 ಮಾರ್ಕ್ಸ್ ಆಯ್ತು. ದಿಸ್ ಇಸ್ ದ ವೆರಿ ವೆರಿ ಗುಡ್ ಮಾರ್ಕ್ಸ್. ಓಕೆ, ವೆರಿ ವೆರಿ ಗುಡ್ ಮಾರ್ಕ್ಸ್ ಅಂತ ಹೇಳ್ತೀನಿ. 65-70 ತೆಗೆದು ಬಿಟ್ರೆ ಈ ಪೇಪರ್ ಅಲ್ಲಿ ದಟ್ ಇಸ್ ದ ವೆರಿ ವೆರಿ ಗುಡ್ ಮಾರ್ಕ್ಸ್ ಸ್ಕೋರಿಂಗ್ ಟಾಪಿಕ್ ಆಗುತ್ತೆ. ಓಕೆ, ಸೊ ಇಲ್ಲಿ ಸ್ಕೋರಿಂಗ್ ಟಾಪಿಕ್ ಯಾವುದು ಅಂದ್ರೆ ಕಮ್ಯುನಿಕೇಶನ್ ಪೇಪರ್. ನಾನು ಹೇಳ್ತಾ ಇದ್ದೀನಲ್ಲ ಕಮ್ಯುನಿಕೇಶನ್ ಪೇಪರ್ ಇಲ್ಲಿ ಸ್ಕೋರಿಂಗ್ ಟಾಪಿಕ್. ಯಾಕಂದ್ರೆ ಇಲ್ಲಿ ಕಾಂಪಿಟೇಷನ್ ಕಮ್ಮಿ ಇದೆ, ತುಂಬಾ ಜನ ಇದನ್ನ ಓದಿರಲ್ಲ ಸ್ನೇಹಿತರು, ನೆಗ್ಲೆಕ್ಟ್ ಆಗಿರುತ್ತೆ. ಯಾಕಂದ್ರೆ ಬೇರೆ ಬೇರೆ ಕೆಲಸ ಮಾಡ್ತಿರ್ತಾರೆ, ಬೇರೆ ಬೇರೆ ಮತ್ತೆ ಸೋರ್ಸ್ ಗಳಿಲ್ಲ ಅಂತ ಅನ್ಕೊಂಡಿರ್ತಾರೆ. ಬಟ್ ಸೋರ್ಸ್ ಬೇಕು ಅಂದ್ರೆ ನಿಮಗೆ ಸಿಗುತ್ತೆ. ನೀವು ಎಷ್ಟು ಇದು ಮಾಡ್ತೀರ ಸಿಗುತ್ತೆ. ಈಗ ನಮ್ಮ ಚಾನಲ್ ಅಲ್ಲೇ ಈ ಎಲ್ಲ ಟಾಪಿಕ್ ಮೇಲೆ ನಾವು 500 ಕ್ವಶನ್ ಗಿಂತ ಹೆಚ್ಚಾಗಿ ಡಿಸ್ಕಸ್ ಮಾಡ್ಬೋದಿದ್ವಿ. ಓಕೆ, ಸೊ ದಿಸ್ ಇಸ್ ದ ಸ್ಕೋರಿಂಗ್ ಟಾಪಿಕ್. ಅಂಡ್ ಇಲ್ಲಿ ಬಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ನಾನು ಹೇಳಿದ್ದೀನಿ, ಸೊ ಭೂ ಸುಧಾರಣೆ ಆಗಿರ್ಬೋದು, ಇವ್ರದ್ದು ನಾವು PDF ಕೂಡ ಕೊಟ್ಟು ಇದೆ, ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರ್ಬೋದು, ಎನ್ವೈರನ್ಮೆಂಟ್ ಕನ್ವೆನ್ಷನ್ ಬಗ್ಗೆ ಆಗಿರ್ಬೋದು, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಸೊ ಇವುಗಳಲ್ಲೇ ನಮಗೆ ಒಂದು 20-25 ಮಾರ್ಕ್ಸ್ ಸಿಕ್ಬಿಡುತ್ತೆ. ಮತ್ತೆ ಸಂವಿಧಾನ, ಇದು ಸ್ಕೋರಿಂಗ್ ಟಾಪಿಕ್. ಸ್ಕೋರಿಂಗ್ ಟಾಪಿಕ್ ಮೆಂಟಲ್ ಎಬಿಲಿಟಿ ಕೂಡ ಕೊಟ್ರೆ ಮೆಂಟಲ್ ಎಬಿಲಿಟಿ ಜಾಕ್ ಪಾಟ್. 15 ಇಲ್ಲಿ 15 ಕ್ವಶನ್ಗೆ ಅಟ್ಲೀಸ್ಟ್ 10-12 ಕ್ವಶನ್ ಆರಾಮಾಗಿ ತೆಗಿಬಹುದು. ನಮ್ಮ ವಿಡಿಯೋ ನೋಡಿದ್ರೆ ಗ್ಯಾರಂಟಿ ನೀವು ಪರ್ಫೆಕ್ಟ್ ಆಗಿ 15 ತೆಗಿತೀರಾ ಅಂತ ನಾನು ಇಲ್ಲೇ ಬರ್ದು ಕೊಡ್ತೀನಿ. ಓಕೆ, ಸೊ ದಿಸ್ ಇಸ್ ದ ಸ್ಕೋರಿಂಗ್ ಟಾಪಿಕ್, ಅರ್ಥ ಆಯ್ತಲ್ಲ. ಸೊ ಈಗ ನಾನು ಬರ್ತೀನಿ ಸರ್, ನಂಬರ್ ಆಫ್ ಕ್ವಶನ್ಸ್ ಟು ಅಟೆಂಡ್, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಸರ್, ಇಲ್ಲಿ ನಂಬರ್ ಆಫ್ ಕ್ವಶನ್ಸ್ ಅಟೆಂಡ್ ನಾನು ಯಾವುದು ಹೇಳಲ್ಲ ಸರ್. ಯಾಕೆ ಹೇಳಲ್ಲ ಗೊತ್ತಾ? ಈಗ ಸಿಂಪಲ್ ಅನಲೈಸ್ ಮಾಡಿ, ಲಾಸ್ಟ್ ಪ್ರೀವಿಯಸ್ 2018 ಅಲ್ಲಿ ನಡೆದಿತ್ತು ಅಲ್ವಾ. ಸೊ ಎಲ್ಲ ನೋಡ್ರೆ ಕಟ್ ಆಫ್ ಬಗ್ಗೆ ಥಿಂಕ್ ಮಾಡ್ರೆ, ಅದ್ರ ಪ್ರೀವಿಯಸ್ ಇಯರ್ ನೋಡಿದ್ರೆ 120, 110, 95. ಓಕೆ, ಒಂದೊಂದು ಜಾಬ್ಗಳಿಗೆ ಒಂದೊಂದು ರೀತಿ ಕಟ್ ಆಫ್ ಕೊಡ್ತಾರೆ. ಅಲ್ಲಿ ತುಂಬಾ ಗ್ರೂಪ್ ಸಿ ಡಿಗ್ರಿಲೇ ತುಂಬಾ ಬೇರೆ ತರ ವೆರೈಟೀಸ್ ಜಾಬ್ಸ್ ಇದೆ, PUC ಲೆವೆಲ್ ವೆರೈಟಿ ಜಾಬ್ಸ್ ಇದೆ. ಸೊ ಒಂದೊಂದಕ್ಕೆ ಬೇರೆ ಬೇರೆ ಕಟ್ ಆಫ್ ನಿಂತ್ಕೊಂಡಿರುತ್ತೆ. ಸೊ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರೋದ್ರಿಂದ ಇಲ್ಲಿ ನಾವು ಸೇಫ್ ನಾನು ಅಂತ ಹೇಳಕ್ ಹೋಗಲ್ಲ. ಬಟ್ 100% ಯಾರು, ಓಕೆ, ನಂಬರ್ ಆಫ್ ಕ್ವಶನ್ಸ್ ಕಮ್ಮಿ ಆದ್ರೂ ಪರವಾಗಿಲ್ಲ ಅಂದ್ರೆ, ಫಾರ್ 100% 120 ಮಾರ್ಕ್ಸ್ ತೆಗೆದಿದ್ರೆ, 100% ಕರೆಕ್ಟ್ ಆಗಿದೆ, ದಟ್ ಈಸ್ ಅ ಸೇಫ್ ಕ್ವಶನ್ ಅಂತ ಹೇಳ್ಬೋದು, ಸೇಫ್ ಮಾರ್ಕ್ಸ್ ಅಂತಾನು ಹೇಳ್ಬೋದು. ಇಲ್ಲಿ ಏನಕ್ಕೆ ಹೇಳಕ್ಕಾಗಲ್ಲ ಅಂದ್ರೆ ಕ್ವಶನ್ ಪೇಪರ್ ಬರತಂಕ ಹೇಳಕ್ಕಾಗಲ್ಲ ಅಂತಂದ್ರೆ, ನನಗೆ ಹೇಳ್ಬಿಡ್ಬೋದು ನೀವು 75-150 ಕ್ವಶನ್ ಅಟೆಂಡ್ ಮಾಡ್ಲೇಬೇಕು, 120 ಕ್ವಶನ್ ಹಂಗೆ ಹೇಳಕ್ಕಾಗಲ್ಲ. ಯಾಕೆ ಹೇಳಕ್ಕಾಗಲ್ಲ ಗೊತ್ತಾ? ನೆಗೆಟಿವ್ ಮಾರ್ಕ್ಸ್ ಇದೆ ಸರ್, 0.25 ನೆಗೆಟಿವ್ ಮಾರ್ಕ್ಸ್ ಇದೆ. ಸೊ ಹಾಗಾಗಿ ಇಲ್ಲಿ ಸೇಫ್ ಕ್ವಶನ್ ಬಗ್ಗೆ ನಾನು ಹೇಳಲ್ಲ.
ಯಾಕೆ ಕೇಳಲ್ಲ ಅಂತಾರೆ, ನೀವು ಅದನ್ನೇ ಇಟ್ಕೊಂಡು ಅದಕ್ಕೆ ಟಾರ್ಗೆಟ್ ಇಟ್ಕೊಂಡ್ಬಿಡ್ತೀರ. ನೋ, ಹಂಗ್ ಮಾಡ್ಲೇಬೇಡಿ. ನಾನು ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಕೆ ಎಸ್ ಅಲ್ಲಿ ನನಗೆ ಗೊತ್ತಿರೋರು ತುಂಬಾ ಸ್ಟೂಡೆಂಟ್ಸ್ ಇದಾರೆ, ತುಂಬಾ ಸ್ಟೂಡೆಂಟ್ಸ್ ಕಾಲು ಕೂಡ ಮಾಡಿದ್ರು ನನಗೆ. 220 ಅಂದ್ರೆ ಎರಡು ಪೇಪರ್ ಇಂದ 220 ಮಾರ್ಕ್ಸ್ ಎಲ್ಲ ತೆಗ್ದಿರೋರು ಇದಾರೆ. ಬಟ್ ಅವರು ಫೇಲ್ ಆಗಿದ್ದಾರೆ. ಇಷ್ಟು ಕರೆಕ್ಟ್ ಮಾಡಿದ್ರು ಕೂಡ ಜಾಸ್ತಿ ಕೊಟ್ಟೆ ಕ್ವಶನ್ ಅಟೆಂಡ್ ಮಾಡಕ್ ಹೋಗಿ ನೆಗೆಟಿವ್ ಮಾರ್ಕ್ ಹೋಗಿ ಇದು ವಾಪಸ್ 150 160 ಓಕೆ ಕಿಂತ ಕಮ್ಮಿ ಬಂದ್ ನಿಂತ್ಕೊಂಡ್ಬಿಟ್ಟಿದೆ ಅವ್ರದ್ದು. 220 ಕರೆಕ್ಟ್ ಆಗಿತ್ತು, ಅವ್ರ ಅಷ್ಟಕ್ಕೆ ಬಿಟ್ಟಿದ್ರೆ 220 ವೆರಿ ಗುಡ್ ಸ್ಕೋರ್ ಆಗ್ತಿತ್ತು ಪ್ರಿಲಿಮ್ಸ್ ಅಲ್ಲಿ ಅವ್ರದ್ದು ಕೆ ಎಸ್. ಬಟ್ ಏನಾಯ್ತು, ಇನ್ನು ಹೆಚ್ಚು ಕ್ವಶನ್ ಮಾಡಕ್ ಹೋಗಿ ಅವರು ಏನ್ ಮಾಡಿದ್ರು ಸರ್, ತುಂಬಾ ತಪ್ಪಾಗಿ ನೆಗೆಟಿವ್ ಆಗಿ 130 140 ಬಂದ್ ನಿಂತ್ಕೊಂಡ್ಬಿಟ್ಟಿದ್ದಾರೆ ಕಟ್ ಆಫ್ ಅಂದ್ರೆ ಸೆಲೆಕ್ಟ್ ಆಗಿಲ್ಲ ಮೇನ್ಸ್ ಗೆ. ಸೊ ಈ ತರ ಆಗುತ್ತೆ ಇಲ್ಲಿ. ಅದಕ್ಕೆ ಏನಾಗುತ್ತೆ, ಇಲ್ಲಿ ಕಟ್ ಆಫ್ ಜಾಸ್ತಿ 150 ಕಟ್ ಆಫ್ ನಿಂತ್ಕೊಳ್ಳುತ್ತೆ ಅಂತ ಹೇಳ್ಬೋದು, ಬಟ್ ಈಗಲೇ ಹೇಳಕ್ಕಾಗಲ್ಲ ಪೇಪರ್ ಬರೋ ತನಕ ಏನು ಹೇಳಕ್ಕಾಗಲ್ಲ ಆ ಕ್ವಶನ್ ಪೇಪರ್ ನೋಡೋ ತನಕ. ಸೊ ಯಾಕಂದ್ರೆ ಯಾವ ಲೆವೆಲ್ ಇದೆ, ಹೆಂಗ್ ಅಟೆಂಡ್ ಮಾಡಿದಾರೆ ಅಂತ ಸರ್ವೆ ಮಾಡಿ ಹೇಳಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಸೇಫ್ ನಂಬರ್ ಆಫ್ ಕ್ವಶನ್ಸ್ ಇಲ್ಲ, ಬಟ್ 100% ಕರೆಕ್ಟ್ ಆಗಿ ನೀವು ಕಮ್ಮಿ ಮಾಡಿ. ಈಗ ನಾ ಹೇಳ್ತಾ ಇದೆಯಲ್ಲ, ತುಂಬಾ ಜನ 150 160 ಅಟೆಂಡ್ ಮಾಡಿ ಬಂದಿರ್ತಾರೆ, ಅವ್ರು 100% ಇಲ್ಲ 90-95% ಮಾಡಿರ್ತಾರೆ ಓಕೆ. ಬಟ್ ಅವರು ಸೆಲೆಕ್ಟ್ ಆಗುವಂತದ್ದು ಚಾನ್ಸಸ್ ಕಮ್ಮಿ ಇರುತ್ತೆ. ತುಂಬಾ ಜನ 100% 100 120 ಓಕೆ 130 125 ತನಕ ಮಾಡಿರ್ತೀರಾ. ಸೊ ಅವರು ಸೆಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದ್ರ 5-10 ಮಾರ್ಕ್ಸ್ ಕಮ್ಮಿ ಆಗಿದ್ರು ಕೂಡ ನಿಮ್ಗೆ ಏನಾಗುತ್ತೆ, ಕ್ವಶನ್ ತಪ್ಪಾಗಿದ್ರು ನಿಮ್ಗೆ 100 ಬಂದು ನಿಂತ್ಕೊಳ್ಳುತ್ತೆ ನಿಮ್ದು ಓಕೆ. ಇವ್ರು 150 160 ಮಾಡಿ ಒಂದ್ 20-30 ತಪ್ಪಾಗಿದ್ರೆ, 20-30 ತಪ್ಪಾಗಿದ್ರೆ ಅಲ್ಲಿಗೆ 120 ಮಾತ್ರ ಕರೆಕ್ಟ್ ಆಗಿದೆ. ಇನ್ 30 ತಪ್ಪು -0.25 ತೆಗೆದ್ರೆ ಏನಾಗುತ್ತೆ ಸರ್, ಅಂದ್ರೆ 15 ಮಾರ್ಕ್ಸ್ ಇನ್ನೂ ಕಮ್ಮಿ ಆಯ್ತು. 120 15 ಕಳೆದ್ರೆ 105 ಆಯ್ತು. ನೋಡಿದ್ರೆ ಇವ್ರು 105 ಆಯ್ತು, ನೀವು 120 125 ಮಾಡಿ 5-10 ತಪ್ಪಿದ್ರು ಕೂಡ ನೀವು 100 ಆಯ್ತು. ಸೊ ಯಾರು ಸೇಫ್ ಇಲ್ಲಿ, ನೀವು ಸೇಫ್. ಅರ್ಥ ಆಗ್ತಿದೆಯಲ್ಲ. ಸೊ ಇಲ್ಲಿ 100% ಮಾಡಿ ಸರ್. ಟಿಪ್ಸ್ ಏನು ಸರ್, 100% ಹೆಂಗ್ ಮಾಡೋದು? ಟಿಪ್ಸ್ ಇಷ್ಟೇ ಸರ್. ನೀವು ಫಸ್ಟ್ ಕ್ವಶನ್ ಪೇಪರ್ ಓಪನ್ ಮಾಡಿ, ಕ್ವಶನ್ ಪೇಪರ್ ಓದಕ್ಕೆ 5 ನಿಮಿಷ ಮೀಸಲಿಡಿ, ಒಂದ್ ಕಡೆಯಿಂದ ಓದ್ಕೊಂಡು ಹೋಗಿ, ನಿಮ್ಮ ಒಂದು ಇದರಲ್ಲಿ OMR ಶೀಟ್ ಅಲ್ಲಿ ಕರೆಕ್ಟ್ ಆಗಿ ಆನ್ಸರ್ ಮಾಡಿ. ಜೊತೆಗೆ ಇಲ್ಲಿ ನೀವು 100% ಗೊತ್ತಿರೋದು ಮಾತ್ರ ಫಸ್ಟ್ ಆನ್ಸರ್ ಮಾಡಿ. 100% ಗೊತ್ತಿರೋ ಪ್ರಶ್ನೆಗಳನ್ನ ಮಾತ್ರ ಫಸ್ಟ್ ಆನ್ಸರ್ ಮಾಡಿ ಓಕೆ. ಆಮೇಲೆ ಫಸ್ಟ್ ಯಾವುದೇ ಪೇಪರ್ ಆಗಲಿ, ಫಸ್ಟ್ 100% ಗೊತ್ತಿರೋದು ಮಾತ್ರ ಟಿಕ್ ಹಾಕಿ ನೋಡ್ಕೊಳ್ಳಿ ಎಷ್ಟಾಗಿದೆ ಅಂತ. ಒಂದನೇ ಪೇಪರ್ ಅಲ್ಲಿ ಅಟ್ಲೀಸ್ಟ್ ಸರ್, ನಿಮ್ ಸ್ಕೋರ್ ಎರಡು ಪೇಪರ್ ಇಂದ ಅಟ್ಲೀಸ್ಟ್ 110 ಗಿಂತ ಜಾಸ್ತಿ ಇರಂಗೆ ನೀವು ನೋಡ್ಕೊಳ್ಳಿ. 100% 110-120 ಆರೋ ಮಿನಿಮಮ್ ಹೇಳ್ತಾ ಇರೋದು, 120 ಆರೋ ಜಾಸ್ತಿ ಇರ್ಲೇಬೇಕು. ಯಾಕಂದ್ರೆ ಈ ಸಲ ಕಾಂಪಿಟೇಟಿವ್ ಜಾಸ್ತಿ ಇದೆ. ಪ್ರೀವಿಯಸ್ ಇಯರ್ ಅಲ್ಲಿ ಏನಾಗ್ತಾ ಇತ್ತು, 2-3 ತಿಂಗಳು ಒಳಗೆ ಎಕ್ಸಾಮ್ ನಡೀತಾ ಇತ್ತು. ಈ ವರ್ಷ ಹಂಗಲ್ಲ, 2020 ನೋಟಿಫಿಕೇಶನ್ ಆಗಿದೆ, 21 ಎಂಡ್ ಅಲ್ಲಿ ನಡೀತಾ ಇದೆ, 1.5 ವರ್ಷ ಗ್ಯಾಪ್ ಇದೆ. ತುಂಬಾ ಜನ ಪ್ರಿಪೇರ್ ಆಗಿರ್ತೀರ, ಕೋವಿಡ್ ಇದೆ, ಎಷ್ಟೊಂದ್ ಜನ ಜಾಬ್ ಇಲ್ಲ, ಅವರು ಕೂಡ ಪ್ರಿಪೇರ್ ಆಗಿರ್ತೀರ, ತುಂಬಾ ಜನ ಪ್ರಿಪೇರ್ ಆಗಿರ್ತಾರೆ. ಹಾಗೆ ಈ ಸ್ಕೋರ್ 130 ಹೆಚ್ಚು ಬೇಕಾದ್ರೂ ಈ ಸಲ ಕಟ್ ಆಫ್ ಆಗ್ಬಹುದು, ಜಾಸ್ತಿ ಆಗ್ಬಹುದು. ಬಟ್ ಪೇಪರ್ ಬರೋ ತನಕ, ಕ್ವಶನ್ ಪೇಪರ್ ಲೆವೆಲ್ ನೋಡೋ ತನಕ ನಾವು ಏನ್ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ನಾವೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು 100% ಅಟ್ಲೀಸ್ಟ್ 120 ಅಂದ್ರೆ ಫಸ್ಟ್ ಪೇಪರ್ ಇಂದ ಒಂದು 60 60, ಸೆಕೆಂಡ್ ಪೇಪರ್ ಇಂದ ಒಂದು 70. ಸೊ ಹಿಂಗೆ ಇಷ್ಟಾರು ಮಿನಿಮಮ್ ಒಂದು ಆವ್ರೇಜ್ ಆಗಿ ಒಂದು 65 65 70 70. ಸೊ ಹೀಗೆ ಇಷ್ಟಾರು ಮಾಡ್ಕೊಂಡು ಬಂದ್ರೆ ಓಕೆ, ಮಾಡ್ಕೊಂಡು ಬಂದ್ರೆ 120 +100% ಆದ್ರೆ ನೀವು 95% ಆದ್ರೆ 150 ತನಕ ಮಾಡ್ಲೇಬೇಕಾಗುತ್ತೆ. 95% ಆದ್ರೆ ಓಕೆ. ಸೊ ಇಲ್ಲಿ ನಾನು ನಿಮ್ಗೆ 95% ತನಕ ಹೋಗ್ಲೇಬೇಡಿ ಅಂತ ಹೇಳ್ತಾ ಇದ್ದೇನೆ. ಅಂದ್ರೆ ಇಲ್ಲಿ ನಿಮ್ಗೆ ಫಸ್ಟ್ 100% ಗೊತ್ತಿರತಕ್ಕಂಥದ್ದನ್ನ ಫಸ್ಟ್ ಅಟೆಂಡ್ ಮಾಡಿ ಓಕೆ. ಎಷ್ಟು ಕ್ವಶನ್ ಆಗಿದೆ ನೋಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ನೀವು ಅಟೆಂಡ್ ಮಾಡ್ಬೇಕಾದ್ರೆ 90-95 ಅಥವಾ 95-98% ನಿಮ್ಗೆ ಈ ಆನ್ಸರ್ ಸರಿ ಅನ್ಸುತ್ತಲ್ಲ ಅದನ್ನ ಅಟೆಂಡ್ ಮಾಡಿ ಓಕೆ. ಇಲ್ಲಿ 90% ಗಿಂತ ಕಮ್ಮಿ ಇರೋದನ್ನ ದಯವಿಟ್ಟು ಅಟೆಂಡ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಯಾವ್ದನ್ನ ಅಟೆಂಡ್ ಮಾಡಿ ಅಂತ ಹೇಳ್ತೀನಿ ನೋಡಿ. ಆಪ್ಷನ್ ಮೆಥಡ್ ಅಲ್ಲಿ ಚೆಕ್ ಮಾಡಿ, ಆಪ್ಷನ್ ಮೆಥಡ್ ಅಲ್ಲಿ ಓಕೆ, ಟ್ರಯಲ್ ಅಂಡ್ ಎರರ್ ಮೆಥಡ್ ಚೆಕ್ ಮಾಡಿ, ಸರಿ ಅನ್ಸದ ಮಾಡಿ. ಮತ್ತೆ ನಿಮ್ಮ ಸಿಕ್ಸ್ ಸೆನ್ಸ್ ಅಂತ ಇರುತ್ತೆ, ಫಸ್ಟ್ ಟೈಮ್ ಕ್ವಶನ್ ಓದ್ ತಕ್ಷಣ ನಿಮಗೆ ಒಂದು ಆಪ್ಷನ್ ಉಳಿಯುತ್ತೆ. ಯಾಕಂದ್ರೆ ನೀವು ಇಷ್ಟೊಂದು ಓದಿರ್ತಿರಲ್ಲ, ಇದೇ ಸರಿ ಅನ್ಸ್ಬಿಡುತ್ತೆ ಫಸ್ಟ್ ಟೈಮ್ ಹೋದ ತಕ್ಷಣ. ಬಟ್ ಇನ್ನೊಂದ್ಸಲ ನೀವು 2ನೇ ಸಲ ಹೋದಾಗ ಈ ಅದೆಲ್ಲ ಇನ್ನೊಂದ್ ಸರಿ ಅನ್ಸುತ್ತೆ, ಅದನ್ನ ಮಾತ್ರ ಟಿಕ್ ಮಾಡಕ್ ಹೋಗ್ಬೇಡಿ. ಸಿಕ್ಸ್ ಸೆನ್ಸ್ ಹೇಳ್ತಕ್ಕಂತ ಮೊದಲನೇ ಆಪ್ಷನ್ ಏನ್ ನಿಮ್ಗೆ ಓಲ್ದಿರುತ್ತೆ ಅದನ್ನ ಟಿಕ್ ಮಾಡಕ್ ಹೋಗಿ ಯಾವಾಗ ಓಕೆ. ಸೊ ಇಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, 100% ಫಸ್ಟ್ ಅಟೆಂಡ್ ಮಾಡಿ. 100% ಅಟೆಂಡ್ ಮಾಡಿದಾಗ ಒಳ್ಳೆ ಸ್ಕೋರ್ ಮಾಡಿದ್ರಾ ಅಂದ್ರೆ, 120 130 ಮಾಡಿದ್ದೀರಾ ಅಂದ್ರೆ, ನೆಕ್ಸ್ಟ್ 90-95% ನೀವು ಜಸ್ಟ್ ಒಂದ್ 10-15 ಮಾರ್ಕ್ಸ್ ಮಾತ್ರ ಟಿಕ್ ಮಾಡಿ. ಫುಲ್ಲು ನೀವು 200-200 ಟಿಕ್ ಮಾಡಕ್ ಹೋಗ್ಬೇಡಿ. ಹೇಳ್ತಾ ಇದ್ದೀನಿ, ಐ ಆಮ್ ಟೆಲಿಂಗ್ ಯು, ಮ್ಯಾಕ್ಸಿಮಮ್ ಎಷ್ಟು ಮಾಡಿ ಅಂತಂದ್ರೆ 150 ತನಕ ಮಾಡಿ ಸರ್ ಓಕೆ. ಈಸಿ ಪೇಪರ್ ಇದ್ರೆ 200 ತನಕನೂ ಮಾಡಿ. ನಾನು ಹೇಳ್ತಾ ಇದ್ದೀನಿ ಇದು, ಅದಕ್ಕೆ ಹೇಳ್ತಾ ಇರೋದು, ನಾನು ಇಲ್ಲಿ ಯಾವ್ದೇ ನಂಬರ್ ಆಫ್ ಕ್ವಶನ್ಸ್ ಟು ಅಟೆಂಡ್ ಅನ್ನ ಹೇಳ್ತಾ ಇಲ್ಲ, ಸುಮ್ನೆ ಹೇಳ್ತಾ ಇರೋದು ಅಷ್ಟೇ ನಿಮ್ಗೆ. ಹೆಂಗೆ ನೀವು ಅಟೆಂಡ್ ಮಾಡ್ಬೇಕು ಅಂದ್ರೆ, ಈಸಿ ಇದ್ರೆ ಬೇಕಾದ್ರೆ ಕ್ವಶನ್ ಪೇಪರ್ ಫುಲ್ಲು ನೀವು 200 ತನಕ ಅಟೆಂಡ್ ಮಾಡ್ಬೋದು, ಔಟ್ ಆಫ್ 200-200. ಡಿಫಿಕಲ್ಟಿ ಇದ್ರೆ ನೀವು 140-150 ಅಂದ್ರೆ
ನೀವು ಆ ಪೇಪರ್ ಲೆವೆಲ್ ಮೇಲೆ ನಿಮ್ಮ ನಂಬರ್ ಆಫ್ ಕ್ವಶನ್ಸ್ ಅಟೆಂಡ್ ಮಾಡಬೇಕಾಗಿಲ್ಲ, ಅದು ನಿಮ್ಗೆ ನಿಮ್ಮಲ್ಲಿ ಡಿಸೈಡ್ ಆಗಿರುತ್ತೆ, ಆ ಒಂದು ಎಕ್ಸಾಮ್ ನಲ್ಲಿ ಡಿಸೈಡ್ ಆಗಿರುತ್ತೆ. ಓಕೆ, ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಟಿಪ್ಸ್ ಸ್ನೇಹಿತರ. ಓಕೆ, ಪೇಪರ್ ಡಿಫಿಕಲ್ಟಿ ಇದ್ರೆ ಎಲ್ಲರಿಗೂ ಡಿಫಿಕಲ್ಟಿ ಇರುತ್ತೆ, ಅವಾಗ ನಂಬರ್ ಆಫ್ ಕ್ವಶನ್ಸ್ ಅಟೆಂಡ್ ಕಮ್ಮಿ ಮಾಡ್ಕೊಳ್ಳಿ. ಈಸಿ ಇದ್ರೆ ಎಲ್ಲರಿಗೂ ಈಸಿ ಇರುತ್ತೆ, ಆಗ ನಂಬರ್ ಆಫ್ ಕ್ವಶನ್ಸ್ ಅಟೆಂಡ್ ಜಾಸ್ತಿ ಮಾಡ್ಕೊಳ್ಳಿ. ಹಾಗಾಗಿ ಈ ಕ್ವಶನ್ ಪೇಪರ್ ಇದ್ರ ತನಕ ಒಂದು ಫಿಕ್ಸ್ ಆಗೋಗ್ಬೇಡಿ. ನೀವು ಮನೇಲಿ ಫಿಕ್ಸ್ ಆಗೋಯ್ತು, ನಿಮ್ ಕತೆ ಮುಗೀತು. ಸೊ ಆ ಪೇಪರ್ ಮೇಲೆ ಫಿಕ್ಸ್ ಆಗ್ಬೇಕು ನೀವು, ಹೆಂಗಿರುತ್ತೆ ಪೇಪರ್ ಅಂತ. ಮತ್ತೆ 100% ಗೊತ್ತಿರೋದು ಫಸ್ಟ್ ಟಿಕ್ ಮಾಡಿ, ಆಮೇಲೆ ವಾಪಸ್ ಏನ್ ಮಾಡಿ ಇನ್ನೊಂದು 90 to 95 to 90 to 95 98% ಗೊತ್ತಿರ್ತಕ್ಕಂತ ಕ್ವಶನ್ಸ್ ನ ಅಟೆಂಡ್ ಮಾಡಕ್ ಹೋಗಿ. ಓಕೆ, ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಟಿಪ್ಸ್ ಸ್ನೇಹಿತರೆ. ಹೋಗಕ್ಕಿಂತ ಮುಂಚೆ ನಾರ್ಮಲ್ ಆಗಿ ಹೋಗಿ. ಓಕೆ, ನೀವ್ ಏನೇ ಒಂದು ಫಿಕ್ಸ್ ಆಗಿ ಎಕ್ಸಾಮಿನೇಷನ್ಗೆ ಹೋಗ್ಬೇಡಿ, ಆರಾಮಾಗಿ ಹೋಗಿ. ಓಕೆ, ಆರಾಮಾಗಿ ಫಿಕ್ಸ್ ಆಗಿ ಎಕ್ಸಾಮಿನೇಷನ್ಗೆ ಹೋಗ್ಬೇಡಿ. ಇಷ್ಟೇ ಮಾಡ್ತೀನಿ ಅಷ್ಟೇ ಮಾಡ್ತೀನಿ ಅಂತ ಪೇಪರ್ ಮೇಲೆ, ಕ್ವಶನ್ ಪೇಪರ್ ಮೇಲೆ, ಕ್ವಶನ್ ಪೇಪರ್ ಮೇಲೆ ಡಿಸೈಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸ್ಕೋರಿಂಗ್ ಟಾಪಿಕ್ ಯಾವುದು, ನಾನು ಇದು ಟಿಪ್ಸ್ ಕೊಟ್ಟಿದ್ದೀನಿ ನಿಮ್ಗೆ ಏನ್ ಮಾಡ್ಬೇಕು ಅಂತ. ಸ್ಕೋರಿಂಗ್ ಟಾಪಿಕ್ ಯಾವ್ದು ಇಲ್ಲಿ, ನಮ್ಮ ಸಂವಹನ ಪತ್ರಿಕೆ, ಕಮ್ಯುನಿಕೇಶನ್ಸ್ ಪೇಪರ್, ಸಂವಹನ ಪತ್ರಿಕೆ ಸ್ಕೋರಿಂಗ್ ಟಾಪಿಕ್ ಆಗಿರುತ್ತೆ. ಮತ್ತೆ ಪೇಪರ್ ಒಂದು ಜಿ ಕೆ ಎಲ್ಲ ಓದಿರ್ತಾರೆ, ಹಾಗಾಗಿ ಜಿ ಕೆ ಲಿ ಯಾವುದು ಎಕ್ಸ್ಪೆಕ್ಟೆಡ್ ಇದೆ ಅಂತ ನಾನು ನಿಮ್ಗೆ ಹೇಳಿದ್ದೀನಿ, ಸ್ಕೋರಿಂಗ್ ಟಾಪಿಕ್ಸ್ ಯಾವುದು ಅಂತ. ಯಾಕಂದ್ರೆ ಅದ್ರ ಮೇಲೆ ಕ್ವಶನ್ ಬಂದೇ ಬರ್ತವೆ, ಹಾಗಾಗಿ ಅದು ಸ್ಕೋರಿಂಗ್ ಟಾಪಿಕ್ ಆಗಿರುತ್ತೆ. ಸೊ ಇದು ನಾವು ಅನಲೈಸ್ ಮಾಡಿರ್ತಕ್ಕ 90% ಸರಿ ಅಂತ ಅನ್ಕೋಬಹುದು. ಬಟ್ ಫೈನಲಿ ಇನ್ 5-10% ಏನತ್ತೆ ಗೊತ್ತಾ, ಕೆ ಪಿ ಎಸ್ ಸಿ ಅವ್ನು ಹೆಂಗ್ ಬೇಕಾದ್ರೂ ಕೊಡ್ಬೋದು, ಈಸಿನಾರ ಕೊಡ್ಬೋದು, ಡಿಫಿಕಲ್ಟಿ ಕೊಡ್ಬೋದು. ಅಕಸ್ಮಾತ್ ನಾವ್ ಏನ್ ಡಿಸ್ಕಸ್ ಮಾಡಿದೀವಲ್ಲ ಸರ್, ಅದನ್ನ ಬಿಟ್ಟು ಅವನು ಬೇರೆ ಟಾಪಿಕ್ ನ ಹೆಚ್ಚಾಗಿ ಕೊಡ್ಬೋದು, ಅದು ನಮ್ ಕೈಲಿಲ್ಲ. ಓಕೆ, ಬಟ್ ನಾವು ಟ್ರೆಂಡ್ಸ್ ನ ಅನಲೈಸ್ ಮಾಡಿದಾಗ, ಪ್ರೀವಿಯಸ್ ಎಸ್ ಡಿ ಎಫ್ ಡಿ ಎ ಪಿ ಎಸ್ ಸಿ ಕ್ವಶನ್ ಪೇಪರ್ ನೋಡಿದಾಗ, ಸೊ ಈ ಟ್ರೆಂಡ್ ನಮ್ಗೆ ಇವಾಗ ಅಪ್ಲಿಕೇಬಲ್ ಆಗುತ್ತೆ. ಬಟ್ ಅವ್ನ್ ಚೇಂಜ್ ಮಾಡಿದ್ರೆ ಅದು ನಾವು ಹೊಣೆಗಾರಿಕೆ ಆಗಲ್ಲ. ಸೊ ಅದು ಒಂದು ನಿಮ್ಮ ಮೇಲೆ ಬಿಟ್ಟಿರುತ್ತೆ, ಎಕ್ಸಾಮ್ ಅಲ್ಲಿ ಹೆಂಗ್ ಅಟೆಂಡ್ ಮಾಡ್ತೀರ. ಸೊ ಎಕ್ಸಾಮ್ ಆದ್ಮೇಲೆ ಸಿಗ್ತೀನಿ, ಕ್ವಶನ್ ಪೇಪರ್ ರಿವ್ಯೂ ಮಾಡೋಣ, ಎಷ್ಟು ಮಾರ್ಕ್ಸ್ ಆಗುತ್ತೆ ಅಂತ ಕಟ್ ಆಫ್ ಚೆಕ್ ಮಾಡೋಣ. ನೆಕ್ಸ್ಟ್ ಅದನ್ನ ಸಿಗ್ತೀನಿ. ಆಲ್ ದ ಬೆಸ್ಟ್ ಅಂಡ್ ಬಿ ಕೂಲ್. ಆರಾಮಾಗಿ ಹೋಗಿ, ಬೇಗ ಹೋಗಿ, ನಾರ್ಮಲ್ ಆಗಿರಿ. ಲಾಸ್ಟ್ ಮೂಮೆಂಟ್ ಬೆಳಗ್ಗೆ ಎದ್ದು ಓದಕ್ಕೆಲ್ಲ ಹೋಗ್ಬೇಡಿ, ಬೆಳಗ್ಗೆ ಇವತ್ತ ನಿದ್ದೆ ಚೆನ್ನಾಗಿ ಮಾಡಿ. ಓಕೆ, ಆಲ್ ದ ಬೆಸ್ಟ್ ಟು ಆಲ್ ಅಂಡ್ ಸಕ್ಸಸ್ ನಿಮ್ಮದಾಗ್ಲಿ. ಸಿಗೋಣ ಮತ್ತೆ ನೆಕ್ಸ್ಟ್ ಬೇರೆ ಎಕ್ಸಾಮ್ಗೆ, ಕೆ ಎಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋಣ, ಅದಕ್ಕೆ ವಿಡಿಯೋಗಳು ಮಾಡೋಣ. ಎಲ್ಲ ಫ್ರೀಯಾಗಿ ಯೂಟ್ಯೂಬಲ್ಲಿ ಸಿಗುತ್ತೆ. ನಮಸ್ಕಾರ, ಧನ್ಯವಾದ.